ತುಮಕೂರು ಜಿಲ್ಲೆಯ ತಿರುವೇಕೆರೆ ತಾಲೂಕಿನ ಮಾಯಸಂದ್ರ ಹೋಬಳಿಯ ಸೊರವನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಟಿಬಿ ಕ್ರಾಸ್ ಮಾಯಸಂದ್ರ ರಸ್ತೆಯ ಇಕ್ಕೆಲಗಳಲ್ಲಿ ಚರಂಡಿ ಹಾಗೂ ರಸ್ತೆ ಅಗಲೀಕರಣ ಕಾಮಗಾರಿಗೆ ತಿರುವೇಕೆರೆ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಮಸಾಲ ಜಯರಾಮ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಈ ಕಾಮಗಾರಿಯ ಅಂದಾಜು ವೆಚ್ಚ 1.25 ಕೋಟಿಗಳಾಗಿದ್ದು ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ ಈ ರಸ್ತೆ ಕಿರಿದಾಗಿದೆ. ಹೀಗಾಗಿ ರಸ್ತೆ ಅಗಲೀಕರಣ ಹಾಗೂ ಚರಂಡಿ ವ್ಯವಸ್ಥೆ ಅನಿವಾರ್ಯವಾಗಿದೆ. ವಾಹನ ಸವಾರರು ಹಾಗೂ ಪಾದಚಾರಿಗಳ ಹಿತದೃಷ್ಟಿಯಿಂದ ರಸ್ತೆಯ ಎರಡೂ ಬದಿಯ ಚರಂಡಿ ಅಗಲೀಕರಣ ಅಗತ್ಯವಾಗಿದೆ ಎಂದರು. ಟಿಬಿ ಕ್ರಾಸ್ನ ಅಂಗಡಿಯ ಮಾಲೀಕರು ಹಾಗೂ ಸಾರ್ವಜನಿಕರು ಮತ್ತು ಕ್ಷೇತ್ರದ ಮತದಾರ ಪ್ರಭುಗಳಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ, ಈ ರಸ್ತೆ ಕಾಮಗಾರಿ ಯಶಸ್ವಿಯಾಗಿ ನಡೆಯಲು ಸಹಕರಿಸಿ ಎಂದು ಮನವಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಮಾಜಿ ಎಪಿಎಂಸಿ ಅಧ್ಯಕ್ಷರಾದ ಕೊಂಡಜ್ಜಿ ವಿಶ್ವನ, ಮುನಿಯೂರು ಗ್ರಾಮ ಪಂಚಾಯತ್ ಸದಸ್ಯರಾದ ಕಾಳಂಜಿಹಳ್ಳಿ, ತಿರುವೇಕೆರೆ ಪಟ್ಟಣ ಪಂಚಾಯತ್ ಸದಸ್ಯರಾದ ಅಂಜನ್ ಕುಮಾರ್, ಸದಸ್ಯ ಚಿದಾನಂದ್, ಬಿಜೆಪಿ ಪಕ್ಷದ ವಕ್ತಾರ ಗೊಟ್ಟಿಕೆರೆ ವಕೀಲ ಮುದ್ದೇಗೌಡ್ರು, ಸೊರವನಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯ ಹೊಣಕೆರೆ ಸಂದೇಶ್, ಸದಸ್ಯ ನಾಗೇಶ್, ಮುಖಂಡ ಹೊಣಕೆರೆ ಗೊಳ್ಳರಹಟ್ಟಿಯ ಕೃಷ್ಣಸ್ವಾಮಿ, ಮುಖಂಡ ಕೆಟಿ ಗೋವಿಂದರಾಜು ಮೊದಲಾದವರು ಹಾಜರಿದ್ದರು. ಇವತ್ತೇನು ಟಿಬಿ ಸರ್ಕಲ್ನಿಂದ ಮಾಯಸಂದ್ರ ಟಿಬಿ ಸರ್ಕಲ್ನ ಅಗಲೀಕರಣ ಮಾಡಿ ಇರ್ತಕ್ಕಂಥ ಡ್ರೈನೇಜ್ ಚರಂಡಿ ವ್ಯವಸ್ಥೆ ಮಾಡಿ ಅಗಲೀಕರಣ ಮಾಡ್ತಾ ಇದ್ದೀವಿ. ಯಾಕೆ ಸುಮಾರು ವರ್ಷದಿಂದ ನೆನಪುಂದಿತ್ತು, ಇಲ್ಲಿ ಜಾಸ್ತಿ ಆಕ್ಸಿಡೆಂಟ್ಗಳು ಅಪಘಾತಗಳು ಸಂಭವಿಸ್ತಾ ಇದ್ದವು. ಮತ್ತು ಏನು ಇರ್ತಕ್ಕಂಥ ಅಂಗಡಿ ಮಾಲೀಕರುಗಳು ಮುಂದಕ್ಕೆ ಬಂದು ಜಾಗ ಇಕ್ಕಟ್ಟಾಗಿತ್ತು. ದಯವಿಟ್ಟು ಅಂಗಡಿ ಮಾಲೀಕರು ಮನವಿ ಮಾಡ್ಕೊತೀನಿ ಕೈ ಮುಗಿದು, ಯಾಕೆಂದರೆ ಮುಂದಿನ ದಿನ ಕೂಡ ಈ ಥರ ಬಿಡೋಕ್ಕಾಗಿಲ್ಲ. ವಾಹನ ಸಂಖ್ಯೆನೂ ಜಾಸ್ತಿ ಆಗ್ತಾಯಿರ್ತದೆ, ಅಪಘಾತಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ತೆರವು ಮಾಡಿಕೊಟ್ಟು ಸರ್ಕಾರದಿರ್ತಕ್ಕಂಥ ಜಮೀನು ತೆರವು ಮಾಡಿಕೊಟ್ಟು ರೋಡ್ ಮಾಡೋಕ್ಕೆ ಅವಕಾಶ ಮಾಡಿಕೊಡೋದು ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ತೀನಿ. ಯಾಕೆಂದರೆ ಇವತ್ತು ಒಂದು ಕಾಲ ಕೊಟ್ಟರು ಹೆಚ್ಚಲು ಮಾಡ್ತಿದ್ದಾಗ ರಸ್ತೆಗೆ ತಾವುಗಳೆಲ್ಲ ಸಹಮತ ಕೊಟ್ಟು ತಾವೆಲ್ಲ ಕೋಪ ಇಟ್ಕೊಡ್ಬೇಕು, ನಮಗೆ ಸಹಕಾರ ಕೊಡಬೇಕು. ಸಹಕಾರ ಕೊಡಲೆ ರಸ್ತೆ ಆಗೋಲ್ಲ. ಆದ್ದರಿಂದ ಇದು ವ್ಯವಸ್ಥಿತವಾಗಿ ಮಾಡ್ತಕ್ಕಂಥದ್ದು, ಯಾಕೆಂದರೆ ಅಕ್ಕ ಅಪಘಾತಗಳು ಯಾವುದು ಆಗಬಾರ್ದು ಮಾಡ್ತಕ್ಕಂಥದ್ದು. ಮತ್ತು ಮಧ್ಯದಲ್ಲಿ ಡಿವೈಡರ್ ಬರ್ತದೆ, ಡಿವೈಡರು ಮಾಡ್ತಾ ಇದ್ದೀವಿ, ಎರಡು 4 ಕಡೆಗೆ ವ್ಯವಸ್ಥಿತವಾಗಿ ಒಳ್ಳೆಯ ಒಂದು ಸುಸಜ್ಜಿತವಾದ ರಸ್ತೆ ಮಾಡೋಕ್ಕೆ ಅವ್ರು ಮನವಿ ಸಹಕಾರ ಕೊಡಬೇಕು. ತಮ್ಮಲ್ಲಿ ಕೇಳ್ಕೊತೀನಿ ಇರ್ತಕ್ಕಂಥ ಈ ಟಿ ಬಿ ಕಾಸ್ ಇರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ವರ್ತಕರ ಹತ್ರ. ಸರ್ ನಮಸ್ತೆ, ಆಮೇಲೆ ಇನ್ನೊಂದು ಒಂದು ಎರಡು ಮಾತು ಹೇಳ್ಬೋದು. ಪೂಜೆ ಮಾಡ್ಬಿಡ್ಲಿ ಪೂಜೆ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammatumakuru.com ಗೆ ಭೇಟಿ ನೀಡಿ.